ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಹುಕ್ಕೇರಿಯಲ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಆಗಮನ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಚಾರದ ನಿಮಿತ್ತ ಇಂದು ಹುಕ್ಕೇರಿಗೆ ಆಗಮಿಸಿದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಚುನಾವಣೆ ಕೇವಲ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲದೆ ನಮ್ಮ ಭಾರತ ದೇಶದ ರಕ್ಷಣೆಗಾಗಿ ಈ ಚುನಾವಣೆ. ಆದ ಕಾರಣ ತಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡುವುದರ ಮೂಲಕ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿ ಪ್ರಧಾನಿಯಾಗಿಸುವ ಕಾರ್ಯ ಮಾಡೋಣ ಎಂದರು. ಬೆಳಗಾವಿ ಜಿಲ್ಲೆಯ ಜನಪ್ರಿಯ ನಾಯಕರು, ಮಾಜಿ ಎಂಎಲ್ಸಿ, ಕೆಎಂಎಫ್ ಮಾಜಿ ಅಧ್ಯಕ್ಷರು ಶ್ರೀ ವಿವೇಕ್ ರಾವ್ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಯಾದರು. ವಿಶಾಲ ಜನಸಭೆ ಇತ್ನಿ ಬಡಿ ಸಂಖ್ಯಾ ಮೇ ಆಯೆ ಹುವೆ ಪ್ಯಾರೆ ಭಾಯಿಯೋ ಬಹನೋ ಮಾತಾವೋ और मेरे जिगर के टुकड़े जैसे युवा मित्रों, आप सभी को नमस्कार। सबसे पहले मैं आपका क्षमा प्रार्थी हूं, यहां आने में देर हो गई। कुट्टो अन्ना साहब ने आपको जल्दी बुला दिया, कुछ मैं देर से आया, कुछ मंडप छोटा पड़ गया। इतनी चिलचिलाती धूप में आप सभी लोग खड़े हैं, मैं आप सभी को हाथ जोड़कर माफी मांगना